ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಅಕಾಡೆಮಿ ಎಜುಕೇಶನ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ಪರ್ಧಾಕಾಂಕ್ಷಿಗಳನ್ನ ಸ್ವಾಗತಿಸುತ್ತಾ ದೀಪಾವಳಿ ಒಂದು ಸಂಭ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಏನು KARTET ಅಂತ ಕರಿತೀವಿ, ಅದರ ಒಂದು ಪ್ರವೇಶ ಪತ್ರ ಬಿಡುಗಡೆ ಆಗಬೇಕಾಗಿತ್ತು. ಯಾವಾಗ 21ನೇ ಒಂದು ದಿನಾಂಕದಂದು ಬಿಡುಗಡೆ ಆಗಬೇಕಾಗಿತ್ತು, ಬಟ್ ಬಿಡುಗಡೆ ಆಗಲಿಲ್ಲ. ಅಂದರೆ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಸಂದೇಹ ಅಥವಾ ಒಂದು ಸಂಶಯ ಮೂಡಿದೆ, ಎಕ್ಸಾಮ್ ನವೆಂಬರ್ 6ಕ್ಕೆ ಆಗತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ, ಅಥವಾ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಸೊ ಮೊದಲನೇದಾಗಿ ಎಕ್ಸಾಮು ನವೆಂಬರ್ 6ಕ್ಕೆ 100% ಆಗತ್ತೆ. ಇನ್ನು ಹಾಲ್ ಟಿಕೆಟ್ ಬಗ್ಗೆ ಇವತ್ತು ಅಥವಾ ನಾಳೆ, ಇವತ್ತಂತೂ ಆಗದೆ ಇರ್ಬೋದು, ಮೇ ಬಿ ನಾಳೆ ಏನಂದ್ರೆ ಹಾಲ್ ಟಿಕೆಟ್ ಅಂದ್ರೆ ನಿಮಗೆ ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತಕ್ಕಂಥದ್ದನ್ನ CSE ಅಧಿಕಾರಿಗಳ ಜೊತೆ ಇವತ್ತು ಮಾತನಾಡಿದಾಗ ಒಂದು ಮಾಹಿತಿ ಸಿಕ್ಕಿದೆ. ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳು ಎಕ್ಸಾಮ್ ಆಗತ್ತೆ ಇಲ್ಲ ಅಂತಕ್ಕಂಥದ್ದನ್ನ ಥಿಂಕ್ ಮಾಡ್ತಾ ಇದ್ರಿ. ಇನ್ನು ಕೊನೆಯ ಗಳಿಗೆ ಒಂದು ತಯಾರಿಗಾಗಿ ನೀವೆಲ್ಲರೂ ಏನ್ ಮಾಡಿ ಅಂದ್ರೆ, ಒಂದ್ ಬಾರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡ್ಬಿಡಿ. ಎಲ್ಲರೂ ಕೂಡ ಸೊಲ್ಯೂಷನ್ ಏನಿದೆ ಅದು ನಿಮ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಸೈನ್ಸ್ ಆಗಿರ್ಬೋದು, ಅಥವಾ ಸೈಕಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಏನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾವೆ ಅದನ್ನ ಒಂದ್ ಬಾರಿ ನೋಡ್ಕೊಂಡ್ಬಿಡಿ. ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಅನ್ನ ನಾನು ಈಗಾಗಲೇ ಹಾಕಿದ್ದೀನಿ, ಅದನ್ನ ವಾಚ್ ಮಾಡಿ. ಆಮೇಲೆ 3 ಅವರ್ಸ್ ಕ್ಲಾಸ್ ನಾನು ಸೈಕಾಲಜಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ 2 ಅವರ್ಸ್ ಕ್ಲಾಸ್ ನಾನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದೀನಿ. ಇನ್ನು ಕೊನೆಯ ಗಳಿಗೆ ಬೋಧನಾಶಾಸ್ತ್ರ ಕೂಡ ನಾನು ನಿಮ್ಮೆಲ್ಲರಿಗಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಸೊ ಎಲ್ಲರೂ ಕೂಡ ಈ ಎಕ್ಸಾಮ್ ಅನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸಿ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಮತ್ತೆ ಮುಂದೆ ಬರ್ತಕ್ಕಂಥ GPSTR ಅಂದ್ರೆ ಫೆಬ್ರವರಿ ಅಂತ ಏನ್ ಹೇಳಾಗ್ತಾ ಇದೆ, ಆ ಪರೀಕ್ಷೆಗೆ ನೀವೆಲ್ಲರೂ ಸಿದ್ಧರಾಗ್ತೀರಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ.